ದಕ್ಷಿಣ ಕನ್ನಡದ 30ಕ್ಕೂ ಹೆಚ್ಚು ಬುಡಕಟ್ಟು ಜನಾಂಗದಲ್ಲಿ ಮಲಕುಡಿಯ ಜನಾಂಗದವರು ಒಂದಾಗಿದ್ದು, ಇವರು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಮಡಿಕೇರಿ, ಕಾಸರಕೋಡು, ಕೊಡಗು ಮುಂತಾದ ಭಾಗಗಳಲ್ಲಿ ವಾಸಿಸುತ್ತಾರೆ. ಸಾಮಾನ್ಯವಾಗಿ ಇವರು ಒಂದೊಂದು ಮಲೆಯನ್ನು ಆಶ್ರಯಿಸಿ ಬದುಕುವುದರಿಂದ ಮಲೆಯ ಕುಡಿಯ ಎಂಬ ಹೆಸರು ಚಾಲ್ತಿಗೆ ಬಂದಿರಬಹುದು. ಮಲೆಯ ಕೊಡಿ ಅಥವಾ ತುದಿಯಲ್ಲಿ ವಾಸಿಸುವವರು ಅಥವಾ ಮಲೆಯಲ್ಲಿ ಗುಡಿಕಟ್ಟಿ ವಾಸಿಸುವವರು ಎಂಬ ಅರ್ಥದಲ್ಲಿ ಮಲೆಕುಡಿಯ ಎಂಬ ಶಬ್ದ ಉತ್ಪತ್ತಿಯಾಗಿರಬಹುದು. ಮಲೆಕುಡಿಯರು ತಮ್ಮ ಗುಂಪಿನ ಆಯಾಯ ಮಲೆಯ ಹೆಸರನ್ನೇ ಇರಿಸಿಕೊಂಡಿರುವುದು ವಿಶೇಷ. ಉದಾಹರಣೆಗೆ ಪೂಮಲೆ, ತೇಮಲೆ, ನಾಲ್ಮಲೆ. ಮಲೆಕುಡಿಯರ ಮೂಲ ಸಾಂಸ್ಕೃತಿಕ ಅಸ್ಮಿತೆಯನ್ನು ಗುರುತಿಸುವುದು ಕಷ್ಟಕರ. ಅದು ಇತರ ಜನಾಂಗದ ಸಂಸ್ಕೃತಿಯ ಆಯಾಮದೊಂದಿಗೆ ಹೆಚ್ಚಾಗಿ ಸಮ್ಮಿಳಿತವಾಗಿರುವುದೇ ಇದಕ್ಕೆ ಕಾರಣವಿರಬಹುದು. ಕೆಲವೊಂದು ಕಾಲಘಟ್ಟದಲ್ಲಿ ಭೂಭಾಗ ಮಾಲೀಕರ ಒತ್ತಡ ಮತ್ತು ಕಿರುಕುಳದಿಂದಾಗಿ ನಕ್ಸಲ್ ಮತ್ತು ಪೊಲೀಸರ ಕಾಟದಿಂದ ಬೇಸತ್ತು ಬೇರೆ ಕಡೆಗೆ ವಲಸೆ ಹೋಗಿರುವ ಪುರಾವೆಗಳೂ ನಮಗೆ ಸಿಗುತ್ತವೆ. ಬೇಟೆ, ಮೀನು ಹಿಡಿಯುವುದು, ಬುಟ್ಟಿ ಹೆಣೆಯುವುದು ಮತ್ತು ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸುವುದು ಇವರ ಜೀವನದ ಮುಖ್ಯ ಭಾಗವಾಗಿದೆ. ಅದಲ್ಲದೆ ಭತ್ತ, ಅಡಿಕೆ, ಏಲಕ್ಕಿ, ಕರಿಮೆಣಸು ಕೃಷಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ನಾರಿನ ಬುಟ್ಟಿ, ಬೆತ್ತದ ಬುಟ್ಟಿ, ಬೆತ್ತದ ಕುರ್ಚಿ, ಹೆಸರು ತಟ್ಟೆ, ಅಕ್ಕಿಮುಡಿ ಕಟ್ಟುವ ವಿವಿಧ ಹಗ್ಗ, ತರಗೆಲೆ ಹಾಕುವ ಕುರ್ಕಿಲ್, ಕೋಳಿಮರಿ ಸಾಕುವ ಕೂಂಟಾಯಿ, ಮೀನು ಹಾಕುವ ಪುಡಿಕೈಗಳನ್ನು ಸೊಗಸಾಗಿ ನಿರ್ಮಿಸುತ್ತಾರೆ. ಇವರ ಜಾನಪದ ವೈದ್ಯ ನಿಜಕ್ಕೂ ಬೆರಗುಗೊಳಿಸುವಷ್ಟು ವಿಶಾಲವಾಗಿದ್ದು, ಗಿಡಮರ ಬೇರುಗಳನ್ನು ಗುರುತಿಸುವಲ್ಲಿ ಇವರು ಅಸಾಮಾನ್ಯರು. ಇವರ ಜಾನಪದ ವೈದ್ಯ ಲೋಕದ ಮಾಹಿತಿಗಳು ಒಂದೊಂದಾಗಿ ಕರಗಿ ಹೋಗುತ್ತಲೇ ಇವೆ. ಇತ್ತೀಚಿನ ದಶಕದಲ್ಲಿ ಕಾಲದ ಪಾಡಿಗೆ ಸಿಕ್ಕಿ ಪೇಟೆ ಮತ್ತು ನಗರಗಳತ್ತ ವಾಸ್ತವ್ಯ ಹೂಡುವುದರಿಂದ ಮಲೆಗಳಲ್ಲಿ ವಾಸಿಸುವವರ ಸಂಖ್ಯೆ ತೀರಾ ವಿರಳವಾಗಿದೆ. ಇವರ ಜಾನಪದ ಕಥೆಗಳು ಮತ್ತು ಹಾಡುಗಳು ಅನ್ಯ ಜನಾಂಗದಲ್ಲೂ ಸಿಗುವುದರಿಂದ ಮೂಲ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮತ್ತು ಅನನ್ಯತೆಯನ್ನು ನಿಖರವಾಗಿ ತೋರಿಸಲು ಕಷ್ಟಸಾಧ್ಯ. ಇವರು ಆಯಾಯ ಪ್ರದೇಶಕ್ಕೆ ಸಂಬಂಧಿಸಿದಂತೆ ತುಳು, ಕನ್ನಡ, ಮಲಯಾಳ, ಕೊಡಗು ಭಾಷೆಯನ್ನು ಬಳಸುತ್ತಾರೆ ಮತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಬಳಿ ವ್ಯವಸ್ಥೆಯು ಚಾಲ್ತಿಯಲ್ಲಿದೆ. ಇವರು ಮಲೆಚಾಮುಂಡಿ, ಕಲ್ಲುರ್ಟಿ, ಪಂಜುರ್ಲಿ, ಕೊರತಿಭೂತ, ಶಿರಾಡಿಭೂತ, ಗುಡಿಗ, ಬಸ್ತಿನಾಯಕ ಭೂತಗಳಿಗೆ ತಂಬಿಲ ಕೊಟ್ಟು ಆರಾಧಿಸುವ ಪರಿಪಾಠವನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕೆಲಸಗಳಲ್ಲಿ ಲಾಗಾಯಿತಿನಿಂದಲೂ ಇವರು ಭಾಗಿಯಾಗಿರುವುದಲ್ಲದೆ, ಮುಖ್ಯವಾಗಿ ಇಲ್ಲಿನ ರಥವನ್ನು ಕಟ್ಟುವಲ್ಲಿ ಇವರ ಪಾತ್ರ ಮಹತ್ತರದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮೂಲ ದೇವರು ಇವರಿಗೆ ಸಿಕ್ಕಿದ್ದು ಎಂಬ ಪ್ರತೀತಿಯೂ ಇದೆ. ಮಲೆಕುಡಿ ಎಂಬ ಶಬ್ದ ಹೇಗೆ ಹುಟ್ಟಿಕೊಂಡಿತು ಎನ್ನುವ ಬಗ್ಗೆ ಒಂದು ಸ್ವಾರಸ್ಯಕರವಾದ ಕತೆ ಹೀಗಿದೆ. ಈಶ್ವರನು ಯಾವಾಗಲೂ ಭೂಲೋಕವನ್ನು ಪರಿಪಾಲಿಸುವಂತ ದೇವರು. ಈ ಭೂಲೋಕದ ಸಕಲ ಪ್ರಾಣಿಗಳಿಗೂ ಅನ್ನ ನೀರು ನೀಡುತ್ತಾ ಬಂದವರು. ಪಾರ್ವತಿಗೆ ಒಮ್ಮೆ ಈಶ್ವರನ ಜೊತೆ ಹೊರಟು ಅವನು ಭೂಲೋಕದ ಸಕಲ ಪ್ರಾಣಿಗಳಿಗೆ ಹೇಗೆ ಆಹಾರ ಹಂಚುತ್ತಾನೆಂಬುದನ್ನು ನೋಡಬೇಕೆಂಬ ಆಸೆ ಉಂಟಾಗುತ್ತದೆ. ಈ ಆಸೆಯನ್ನು ಪಾರ್ವತಿ ಶಿವನ ಮುಂದೆ ವ್ಯಕ್ತಪಡಿಸುತ್ತಾಳೆ. ಆದರೆ ಈಶ್ವರನು ಪಾರ್ವತಿಯನ್ನು ಬರುವುದು ಬೇಡ ಎಂದು ಹೇಳಿ, ಬಂದರೆ ತನ್ನ ಜೊತೆ ಕಾಡುಮೇಡುಗಳನ್ನು ಸುತ್ತಬೇಕಾಗುತ್ತದೆ ಎಂದು ಹೇಳುತ್ತಾನೆ. ಅದಲ್ಲದೆ ಪಾರ್ವತಿಗೆ ಆಗತಾನೆ ಒಂದು ಮಗುವಾಗಿದ್ದು, ಹೀಗಾಗಿ ಪಾರ್ವತಿ ಭೂಲೋಕ ಸುತ್ತಲೂ ಬಂದರೆ ಮಗುವಿಗೆ ಆ ದಿನದ ಹಾಲು ಕುಡಿಸದೆ ಎದೆಯಲ್ಲಿ ಹಾಲು ಕಟ್ಟಿಕೊಳ್ಳುತ್ತದೆ ಎಂದು ಈಶ್ವರನು ಹೇಳುತ್ತಾನೆ. ಆದರೆ ಪಾರ್ವತಿ ಈಶ್ವರನ ಮಾತನ್ನು ಕೇಳುವುದಿಲ್ಲ. ನನಗೆ ಈ ದಿನ ತುಂಬಾ ಬೇಸರವಾಗಿರುವುದರಿಂದ ನಿಮ್ಮ ಜೊತೆಯಲ್ಲೇ ಬರುವೆನೆಂದು ಹಠ ಮಾಡುತ್ತಾಳೆ. ಇಬ್ಬರು ಭೂಲೋಕದ ಕಡೆ ಬಂದು ಕಾಡಿನ ಕಡೆಗೆ ಹೊರಡುತ್ತಾರೆ. ಹೀಗೆ ಕಾಡಿನ ಸಕಲ ಪ್ರಾಣಿಗಳನ್ನು ನೋಡಿಕೊಂಡು ಬಹಳ ಹೊತ್ತು ಹೋಗುವಲ್ಲಿ ಪಾರ್ವತಿಗೆ ಎದೆಯಲ್ಲಿ ಹಾಲು ತುಂಬಿ ಸಿಡಿಯಲಾರಂಭಿಸಿತು. ಆಗ ಈಶ್ವರನು ಸಿಟ್ಟಾಗಿ ಪಾರ್ವತಿಗೆ, ನಿನಗೆ ನಾನು ಕೈಲಾಸದಲ್ಲೇ ಹೇಳಿದೆ, ನೀನು ಬರುವುದು ಬೇಡ ಎಂದು. ಈಗ ನೋಡು ಎಂಥ ತಾಪತ್ರಯ ಆಯಿತು. ಪಾರ್ವತಿಯು ಎದೆನೋವು ತಾಳಲಾರದೆ ನೋವನ್ನು ಅನುಭವಿಸುವ ಸಂದರ್ಭದಲ್ಲಿ ಈಶ್ವರನ ಮಾತಿನಂತೆ ಒಂದು ಗಿಡದ ಬಳಿ ಬಂದು ಮಣ್ಣನ್ನು ತೆಗೆದು ಬೊಂಬೆ ಮಾಡಿ ಅದಕ್ಕೆ ಜೀವ ಬರಿಸಿ ಎದೆಯ ಹಾಲನ್ನು ಕುಡಿಸಿ ನೋವು ಶಮನ ಮಾಡಿಕೊಂಡಳಂತೆ. ಇನ್ನು ಇಲ್ಲಿ ಸೃಷ್ಟಿಸಿದ ಮಗುವನ್ನು ಕೈಲಾಸಕ್ಕೆ ಕೊಂಡು ಹೋದರೆ ಜನಕ್ಕೆ ಅನುಮಾನವಾಗಬಹುದೆಂದು ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗಲು ಯೋಚಿಸುತ್ತಾರೆ. ಹಾಗೆ ಮಗುವನ್ನು ಬಿಟ್ಟು ಹೋಗುವುದು ಒಳ್ಳೆಯದಲ್ಲವೆಂದು ತಿಳಿದು ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಬ್ಬರಿಗೂ ಒಟ್ಟಿಗೆ ಬದುಕುವಂತೆ ವ್ಯವಸ್ಥೆಯನ್ನು ಮಾಡಿ ಕೈಲಾಸಕ್ಕೆ ಹೋಗುತ್ತಾರೆ. ಪಾರ್ವತಿಯ ಮೊಲೆ ಹಾಲು ಕುಡಿದು
ಅರಣ್ಯದಲ್ಲಿ ಬೆಳೆದ ಶಿಶುವಿಗೆ ಮೊಲೆಕುಡಿಯ ಎಂದು ಹೆಸರಾಯಿತು. ಈ ಮೊಲೆಕುಡಿಯ ಎಂಬ ಶಬ್ದವೇ ಮುಂದೆ ಮಲೆಕುಡಿಯ ಆಯಿತೆಂದು ಹೇಳುತ್ತಾರೆ. ಮಲೆಕುಡಿಯರಿರುವ ಎಲ್ಲಾ ಮಲೆಗಳಿಗೆ ಸ್ವತಃ ಹೋಗಿ ಕ್ಷೇತ್ರ ಸಂದರ್ಶನ ಮಾಡಬೇಕೆನ್ನುವ ಕಾರ್ಯವು ಕೆಲವು ಕಾರಣದಿಂದಾಗಿ ನಿಂತು ಹೋಯಿತು. ಕುದುರೆಮುಖದ ಸನಿಹದ ಎಳನೀರಿನ ಆ ಬದಿಯ ಮಲೆಯಲ್ಲಿ ವಾಸಿಸುವ ಮಲೆಕುಡಿಯರನ್ನು ಭೇಟಿ ಮಾಡಿದೆ. ಆದರೆ ಈಗಲ್ಲಿ ಕೆಲವೇ ಕೆಲವು ಮಲೆಕುಡಿಯರು ಜೀವಿಸುತ್ತಿದ್ದಾರೆ. ಅಲ್ಲಿ 102 ವರ್ಷ ಎಂದು ಹೇಳಿಕೊಳ್ಳುವ ಮಲೆಯ ಕುಡಿಯ ಹಿರಿಯ ಅಜ್ಜಿಯನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿತು. ಒಂದಷ್ಟು ಪ್ರಯಾಣವನ್ನು ದ್ವಿಚಕ್ರದಲ್ಲೂ ಮತ್ತು ಒಂದಷ್ಟು ಚಾರಣ ಮಾಡಿ ಮಲೆಕುಡಿಯರನ್ನು ಭೇಟಿ ಮಾಡುವಲ್ಲಿ ಸಹಕರಿಸಿದ ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳನ್ನು ತಿಳಿಸುತ್ತಾ ಈ ಚಿತ್ರಸಂಚಿಗೆ ನಮ್ಮ ಪ್ರೀತಿಯ ವೀಕ್ಷಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ.